आकस्मिक बैंकी तगुली टीस्टॉल संपूर्ण भस्म। टिप्पू क्रांति सेने उत्तर कर्नाटक युवा घटक अध्यक्ष नेमक। पुरसभे अध्यक्ष उपाध्यक्ष चुनाव वे महिला सदस्य मेले एलदाट। रामराव महाराज मंदिर शंकुस्थापने। एसए मन सलू उत्तर सरकार अलल तोड़क राममूर्ति स्वामीजी। पावगड़ पट्टण सार्वजनिक आस्पत्र आवरण रविकुमार बिन रामप्पा संबंधी टी स्टॉल आकस्मिक बेंकी कानिसिकोंडु अदु दोड्ड मट्टदल्ली आवरिसिद्दु ई दुरंतदल्ली अंगडिया ओळगिद्द सामग्रिगळु संपूर्ण सुट्टु होगिवे। बेंकी तन्न केन्नालिगे चाचुत्तिदंते आस्पत्रेय सिब्बंदी अग्निशामक दळक्के दूरवाणी मूलक संपर्किसिद्दु अग्निशामक दळ सिब्बंदी तक्षणवे आगमिसि बेंकी नंदिसुव होत्तिगे मळिगेयल्लिरुव सामग्रिगळु बेंकिगे आहुतियागिद्दु अदृष्टवश यावुदे प्राणापाय संभविसिल्ल। माहिति तिळिद कूडले तहसीलदार केआर नागराजु सब इन्स्पेक्टर नागराजु घटना स्थल के आगमिसि परिशीलने नडेसिद्दारे। ई कुरितु प्रकरणवन्न पावगड़ा पोलीस ठाणेयल्लि दाखलागिदे। ವಿಜಯಪುರ ಜಿಲ್ಲೆಯಲ್ಲಿ ಟಿಪ್ಪು ಕ್ರಾಂತಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಸ್ತಿಗರ್ ಮುಲ್ಲಾ ಇವರ ನೇತೃತ್ವದಲ್ಲಿ ಇಂದು ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕ ಯುವ ಘಟಕದ ಅಧ್ಯಕ್ಷರನ್ನಾಗಿ ಕಾಂಜಾಬರ್ ನದಾಫ್ ಇವರನ್ನ ನೇಮಕ ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ಕ್ರಾಂತಿ ಸೇನಾ ತಾಲೂಕು ಅಧ್ಯಕ್ಷರು ನಸೀಫ್ ತಾಂಬೋಲಿ ಸದಾಫ್ ಮುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಟಿಪ್ಪು ಕ್ರಾಂತಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ನನ್ನ ನಾಯಕರು ನನ್ನ ಸಹೋದರರು ನನ್ನ ಮಾರ್ಗದರ್ಶಕರಾದಂತ ಡಾಕ್ಟರ್ ದಸ್ತಿಗರ್ ಮುಲ್ಲಾ ಅವರು ದಿನಾಂಕ 10/11 2020ರಂದು ಟಿಪ್ಪು ಸುಲ್ತಾನ್ ಅವರ ಜನ್ಮದಿನದ ಅಂಗವಾಗಿ ನನ್ನನ್ನು ಟಿಪ್ಪು ಕ್ರಾಂತಿ ಸೈನ್ಯ ಉತ್ತರ ಕರ್ನಾಟಕ ಯುವ ಘಟಕ ಅಧ್ಯಕ್ಷನಾಗಿ ನೇಮಕ ಮಾಡಿದಕ್ಕೆ ನನ್ನ ಟಿಪ್ಪು ಕ್ರಾಂತಿ ಸೈನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಸ್ತಿಗರ್ ಮುಲ್ಲಾ ಅವರಿಗೆ ತುಂಬಿದ ಅಭಿನಂದನೆಗಳು। ನನ್ನನ್ನು ಒಂದು ತಾಲೂಕು ಮಟ್ಟದಲ್ಲಿ ಇರುವಂತ ಒಂದು ವ್ಯಕ್ತಿಗೆ ತಗೊಂಡು ಹೋಗಿ ಉತ್ತರ ಕರ್ನಾಟಕವನ್ನು ಟಿಪ್ಪು ಕ್ರಾಂತಿ ಸೈನ್ಯ ಬೆಳೆಸ್ತಕ್ಕಂತಕ್ಕೆ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಏನು ಈ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಯಾವುದೇ ರೀತಿ ಚುಕ್ಕಿ ಬರದಂಗೆ ನಾನು ಟಿಪ್ಪು ಕ್ರಾಂತಿ ಸೈನ್ಯ ಉತ್ತರ ಕರ್ನಾಟಕ ಎಲ್ಲ ಪ್ರವಾಸ ಮಾಡಿ ಎಲ್ಲ ನನ್ನ ಕಾರ್ಯಕರ್ತರಿಗೆ ತಗೊಂಡು ಉತ್ತರ ಕರ್ನಾಟಕ ತುಂಬಾ ಅಡ್ಡಾಡಿ ಟಿಪ್ಪು ಕ್ರಾಂತಿ ಸೈನ್ಯ ಬೆಳೆಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಿ ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ। ಇಂದಿನ ದಿನಮಾನಗಳಲ್ಲಿ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಅಭಿವೃದ್ಧಿ ಪ್ರಸ್ತಾವನೆಗಿಂತ ಪ್ರತಿಷ್ಠೆ ಜಿದ್ದಾಜಿದ್ದಿಗೆ ಬಿದ್ದು ಒದ್ದಾಡುತ್ತಿದ್ದಾರೆ। ಇದಕ್ಕೆ ಪೂರಕ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಪುರಸಭಾ ಚುನಾವಣೆಯಂತೂ ಮಹಿಳೆಯರಿಗೆ ಗೌರವದಿಂದ ಇರಲಿ, ಅವರೊಂದಿಗೆ ಮಾನವೀಯತೆಯನ್ನು ಮರೆದು ದುರ್ವರ್ತನೆಯಿಂದ ನಡೆದುಕೊಂಡ ಘಟನೆ ನಡೆದಿದೆ। ಬಿಜೆಪಿ ಪಕ್ಷದಲ್ಲಿ 13 ಜನರ ಬಹುಮತವಿದ್ದ ಕಾರಣ ನಿಟ್ಟುಸಿರು ಬಿಟ್ಟಿದ್ದರು, ಆದರೆ ಇಷ್ಟೇ ಆಗಿದ್ದರೆ ಸಮಸ್ಯೆ ಆಗುತ್ತಿರಲಿಲ್ಲ। ಮೊನ್ನೆ ರಾತ್ರಿ ಸಮಯದಲ್ಲಿ ಬಿಜೆಪಿ ಪಕ್ಷದ 3 ಜನ ಮಹಿಳೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಬಯಸಿ ಸ್ವೇಚ್ಛೆಯಿಂದ ಕಾಂಗ್ರೆಸ್ಗೆ ಸೇರಿದ್ದಾರೆ, ಅವರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸ್ವಾಗತಿಸಿದರು। ಇದೆಲ್ಲ ಬೆಳವಣಿಗೆ ಭಾನುವಾರ ಮಧ್ಯರಾತ್ರಿಯಿಂದ ಸೋಮವಾರ ಮಧ್ಯಾಹ್ನದವರೆಗೂ ನಡೆದಿತ್ತು। ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ 3 ಮಹಿಳಾ ಸದಸ್ಯರು ಪುರಸಭೆ ಆಗಮಿಸಿದ್ದರು। ಇದನ್ನ ಕಂಡ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಕೆಂಡಾಮಂಡಲವಾಗಿ ಅವರ ಮೇಲೆ ಒಮ್ಮೆಲೆ ಏಕಾಏಕಿ ಎಗರಿ ಅವರನ್ನ ಎಲ್ಲದಾಡತೊಡಗಿದರು। ಇದನ್ನೆಲ್ಲ ಗಮನಿಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಸುಮ್ಮನಿರದೆ ನಾ ಕೊಡೆ ನೀ ಬಿಡೆ ಎಂದಂತೆ ಮೂವರನ್ನ ಎಲೆದಾಡಿ ಅಮಾನವೀಯ ರೀತಿಯಲ್ಲಿ ಮಹಿಳೆಯರು ಎಂಬುದನ್ನ ನೋಡದೆ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ। 3 ಜನ ಮಹಿಳೆಯರಲ್ಲಿ ಒಬ್ಬರು ಗರ್ಭಿಣಿ ಸದಸ್ಯರು ಕೂಡ ಇದ್ದರು। ಇದರ ಜೊತೆಗೆ ತೆರದಾಳ ಶಾಸಕ ಸಿದ್ದು ಸವದಿ ಕೂಡ ಮಹಿಳೆಯನ್ನ ಎಳೆದಾಡಿದ್ದಾರೆ। ಈ ಎಲ್ಲಾ ಘಟನೆಯನ್ನ ನೋಡಿ ಪೊಲೀಸ್ ಲಘುಲಾಟಿ ಪ್ರಹಾರ ಮಾಡಿ ಗದ್ದಲವನ್ನ ತಿಳಿಗೊಳಿಸಿದರು। ನಂತರ ಸದಸ್ಯರನ್ನ ಪೊಲೀಸ್ ರಕ್ಷಣೆ ಮುಖಾಂತರ ಅವನ್ನ ಒಳಗಡೆ ಕಳುಹಿಸಿದರು। ನಂತರ ಎರಡೂ ಪಕ್ಷದ ಸದಸ್ಯರು ಬಲವಾಗಿದ್ದರಿಂದ ಚೀಟಿ ಹಾರಿಸುವ ಮೂಲಕ ಬಿಜೆಪಿ ಪಕ್ಷದ ಮಹಿಳೆ ಸದಸ್ಯರೊಬ್ಬರಿಗೆ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿತ ಮಹಿಳೆಗೆ ದೊರಕಿತ್ತು। ನೀವಾಗ್ರಿ ಭಾರತೀಯ ಜನತಾ ಪಕ್ಷದವರು, ಅಧ್ಯಕ್ಷರು ನೀವಾಗ್ರಿ, ಉಪಾಧ್ಯಕ್ಷರು ನೀವಾಗ್ರಿ ಅಂತೇಳಿ ನಮ್ಮ 10 ಜನ ನಮ್ಮ ಜೊತೆ ಇದ್ದವರು ಅವರಿಗೆ ಬೆಂಬಲವನ್ನು ಸೂಚಿಸಿದರು। ಆದರೆ ಈ ಸ್ಥಳೀಯ ಶಾಸಕ ಏನಂದ ಸ್ಥಳೀಯ ಶಾಸಕ ಸಿದ್ದು ಸವದಿ ಅವರು ಈ ರೀತಿ ಒಂದು ದೌರ್ಜನ್ಯ ಅವ್ರ ಆ ಗಣತಿಗೆ ಶಾಸಕ ಸ್ಥಾನಕ್ಕೆ ಅವ ಗೌರವ ತರಸ್ತ ನಡ್ಕೊಳ್ಳಿಲ್ಲ ಇವತ್ತು। ಯಾಕಂತಂದ್ರೆ ಒಬ್ಬರು ಹೆಣ್ಮಕ್ಳನ್ನ ಯಾವ ರೀತಿ ನಡೆಸ್ಕೋಬೇಕು, ಹೆಣ್ಮಕ್ಳ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು 4 ಮಂದಿ ನೋಡಿ ಕಲ್ಕೋಬೇಕು ಅವ। ಯಾಕಂದ್ರೆ ಯಾವ ರೀತಿ ಮಾಡಿದಂದ್ರೆ ಎಳದಾಡ್ದು ಜಗ್ಗಾಡ್ದು ಮಾಡಿದ ಒಬ್ಬ ಶಾಸಕ ಅದಂತ ಅವಾಗ ಈ ರೀತಿ ಮಾಡಬಾರ್ದು ಅವ್ನು। ಯಾಕಂದ್ರೆ ಈಗ ಅವರು ಜಗ್ಗಾಡಿದವರು ಇದನ್ನ ಮಾಡಿದವರು ಹೆಣ್ಮಕ್ಳು ಇವತ್ತಿಗೆ ಆಸ್ಪತ್ರೆ ಒಬ್ಬರು ಪ್ರೆಗ್ನೆಂಟ್ ಅದಾರ ಹೆಣ್ಮಕ್ಳು, ಅವ್ರೀಗ ಹಾಸ್ಪಿಟಲ್ನ ಅದಾರ 2-3 ಜನ ಹೆಣ್ಮಕ್ಳು ಅಲ್ಲ, ಈ ನಾಚಿಕೇಡಿ ಸಂಗತಿ ಅದ ಒಬ್ಬ ಶಾಸಕ ಆಗಿ ಅವ ಬಳಿ ತೊಡಗಬೇಕು ಒಬ್ಬ ಶಾಸಕ ಅದಾವ ಇದು ಇಂಥದ್ದೆಲ್ಲ ಮಾಡಬಾರ್ದು। ಹಾಂ, ಅವ್ರೇನು ನಾವೇನು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿಲ್ಲ ನಾವು, ಅವರ ಸ್ವ ಇಚ್ಛೆಯಿಂದ ಬಂದಾರ ನಮ್ಮ ಮಂದ್ಯಕ್ಕೆ, ನಾವು ಅವ್ರನ್ನ ಅಧ್ಯಕ್ಷ ನಾವು ಯಾರೇ ಆಗಕ್ಕೆ ಹತ್ತಿದ್ದಿಲ್ಲ ಅವ್ರನ್ನ ಮಾಡಕ್ಕೆ ಹತ್ತಿದ್ದು
ಇಲ್ಲಿ ಬಿಡಬೇಕಾಗಿತ್ತು, ಯಾರ ಹಾಕಿದ್ರು ಬಿಡ್ತಿದ್ರು ನೋಡ್ಬೇಕಾಗಿತ್ತು. ಎಳ್ದಾಡ್ದು ಬಿಡ್ದಾಡ್ದು ವಿಡಿಯೋ ಕ್ಲಿಪ್ಸ್ದವು ನೀವು ನೋಡ್ಕೊರಿ, ನೀವು ತರ್ಸಸ್ರಿ ವಿಡಿಯೋ ಕ್ಲಿಪ್ಸ್ಗಳನ್ನ ತರ್ಸಸ್ರಿ. ಯಾರು ಯಾರು ಹೇಳ್ದಾಡ್ರು, ಯಾರು ಏನ್ ಮಾಡ್ರು ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಗೌಸುಂಬಾಯಿ ತಾಂಡದಲ್ಲಿ ಡಾಕ್ಟರ್ ರಾಮರಾಜ್ ಮಹಾರಾಜ್ ಮಂದಿರ ಶಂಕುಸ್ಥಾಪನೆ ನೆರವೇರಿತು. ಶ್ರೀ ರಾಮರಾವ್ ಮಹಾರಾಜ್ರವರ ಮಂದಿರದ ಶಂಕುಸ್ಥಾಪನೆ ಪ್ರಥಮ ಬಾರಿಗೆ ಸಚಿವರ ಸ್ವಗ್ರಾಮ ಗೌಸುಂಬಾಯಿ ತಾಂಡದಲ್ಲಿ ನೆರವೇರಿತು. ಸಾವಿರಾರು ಭಕ್ತರು ಸಾಲಾಗಿ ಒಬ್ಬೊಬ್ಬರಾಗಿ ಬಂದು ಭಕ್ತಿ ಭಾವದಿಂದ ಅಸ್ಥಿ ಪೂಜಾ ದರ್ಶನ ಪಡೆದುಕೊಂಡು ವಿಶೇಷವಾಗಿತ್ತು. ಎಲ್ಲ ಎದ್ದು ನಿಂತು ಶ್ರದ್ಧಾಂಜಲಿ ಸಲ್ಲಿಸಿ ರಾಮರಾವ್ ಮಹಾರಾಜ್ರವರ ಘೋಷಣೆಗಳನ್ನ ಕೂಗಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಭು ಚೌಹಾಣ್ ಅವರು, ಬಂಜಾರ ಸಮಾಜದ ಧರ್ಮಗುರು ಡಾಕ್ಟರ್ ರಾಮರಾವ್ ಮಹಾರಾಜ್ ಮಹಾ ತಪಸ್ವಿಯಾಗಿದ್ದರು. ನಾನು ಅವರ ಪರಮ ಭಕ್ತ. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದಲೇ ರಾಜಕೀಯದಲ್ಲಿ ನನಗೆ ಉನ್ನತ ಸ್ಥಾನ ದೊರಕಿದೆ. ರಾಮರಾವ್ ರಾಜರು ಮಹಾರಾಜರು ಸಂತ ಸೇವಲಾಲ್ ಮಹಾರಾಜರ ನಂತರದ ಬಂಜಾರ ಸಮುದಾಯದ ಏಕೈಕ ಧರ್ಮಗುರು ಆಗಿದ್ದರು. 10ನೇ ವಯಸ್ಸಿಗೆ ಸನ್ಯಾಸಿ ದೀಕ್ಷೆ ಸ್ವೀಕರಿಸಿದ ಶ್ರೀ ಡಾಕ್ಟರ್ ರಾಮರಾವ್ ಮಹಾರಾಜ್ರವರು ತಮ್ಮ ಅಂತಿಮ ದಿನದವರೆಗೂ ನಿರಾಹಾರಿಗಳಾಗಿದ್ದರು. ಸಂಪೂರ್ಣ ಭಾರತವನ್ನ ಸಂಚರಿಸಿ ಬಂಜಾರದ ಸಮುದಾಯದ ಜನರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲು ಅಪಾರ ಶ್ರಮ ವಹಿಸಿದ್ದರು ಎಂದು ಸಚಿವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಹನುಮಾನ್ ಬಾತ್, ತಾಲೂಕಿನ ಮಾಜಿ ಶಾಸಕ ಸುಭಾಷ್ ಕಲ್ಲೂರು ಹಾಗೂ ಬಾಬು ಹೊನ್ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ವಧರ್ಮ ಶಾಂತಿ ಪೀಠದ ಪೀಠಾಧ್ಯಕ್ಷರಾದ ಸಿದ್ದಾಪುರದ ರಾಮಮೂರ್ತಿ ಸ್ವಾಮೀಜಿಯವರು ತಮಗೆ ಒಂದು ಆಶ್ರಮ ನಿರ್ಮಿಸಿಕೊಡಲು ನಿವೇಶನವನ್ನ ಕಲ್ಪಿಸಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಎಂದು ಕಾವೇರಿ ಟಿವಿ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಾನು ಸುಮಾರು ವರ್ಷಗಳಿಂದ ಪಾವಗಡದಲ್ಲಿ ನೆಲೆ ನಿಂತು ಸಂಕಷ್ಟದಲ್ಲಿರುವ ಬಡವರಿಗೆ, ನಿರ್ಗತಕರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿದ್ದೇನೆ. ಇನ್ನೂ ಹೆಚ್ಚಾಗಿ ಸೇವೆ ಮಾಡುವ ಗುರಿಯನ್ನು ಹೊಂದಿದ್ದು, ಆದರೆ ನನಗೆ ಮೂಲಭೂತ ಸೌಲಭ್ಯಗಳು ಸಹ ಸಿಗುತ್ತಿಲ್ಲ. ನಾನು ಈ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಹಾಲಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ನಿವೇಶನವನ್ನ ಗುರುತಿಸಿ ಆಶ್ರಮ ನಿರ್ಮಿಸಿಕೊಡಬೇಕೆಂದು ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಸಿದ್ದಾಪುರ ರಾಮಮೂರ್ತಿ ಸ್ವಾಮೀಜಿ. ಸರ್ವಧರ್ಮ ಶಾಂತಿ ಪೀಠದಿಂದ ನಾನು ಮೀಡಿಯಾ ಮುಂದಕ್ಕೆ ಹೆದಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಅನ್ಯಾಯವಾಗಿದೆ. ನಾನು ಧರ್ಮಕ್ಕಾಗಿ ನಿಂದಿರಬೇಕಂತ ನಾನು ಬಂದಿದ್ದೀನಿ, ನನಗೆ ಅನ್ಯಾಯ ಆಗುತ್ತಲೇ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಿಡಿಗೇಡಿಗಳಿಂದ ನನಗೆ ತುಂಬ ನೊಂದು ಬೆಂದು ಇವತ್ತು ಮೀಡಿಯಾ ಮುಂದೆ ಬಂದಿದ್ದೀನಿ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗ ಹೋಗಿದ್ದೀನಿ, ಸ್ಪಂದನೆ ಇಲ್ಲ. ಬಿ ಎಸ್ ವೈ ಯಡಿಯೂರಪ್ಪ ಅವರು ಅಲ್ಲಿ ಹೋಗಿದ್ದೀನಿ, ಕೃಷ್ಣ ಕಚೇರಿ ಮತ್ತು ಒಂದು ಸತ್ತೆ ಮನೆಗೆ ಕೂಡ ಹೋಗಿದ್ದೀನಿ, ಏನು ಸ್ಪಂದನೆ ಇಲ್ಲ. ನಾನು ಭೂಮಿ ಬೇಕಂತ ಹೋಗಿದ್ದೀನಿ, ನನಗೆ ಸರ್ವಧರ್ಮ ಶಾಂತಿಪೀಠ ನಾನು ನಿರ್ಮಿಸಬೇಕಾಗಿದೆ, ದೀನ ದಲಿತರ ಉದ್ಧಾರಕ್ಕಾಗಿ ನನಗೆ ಜಮೀನು ಕೊಡ್ರಿ. ನಾನು ಪ್ಲಾಟ್ಫಾರ್ಮಲ್ಲಿ ವಾಸ ಮಾಡ್ತಿದ್ದೆ, ಕಾಡಲ್ಲಿ ವಾಸ ಮಾಡ್ತಾ ಇದ್ದೆ, ಮತ್ತೆ ಸ್ವಲ್ಪ ಕನೂನಿಲ್ಲಿ ಗೇಟು ಅಲ್ಲಿ ವೃದ್ಧಾಶ್ರಮದ ಸ್ವಲ್ಪ ಜನ ಪಾಪ ಅವರು ನನ್ನ ಕಷ್ಟ ನೋಡಿ ಶೆಲ್ಟರ್ ಕೊಟ್ಟರು. ನಿಷ್ಕಾಮ ಕರ್ಮವಿಲ್ಲ, ನಾನು ಇಷ್ಟು ಏನು ಪ್ರತಿಫಲ ಆಸಿಲ್ಲ. ಮಠಗಳಿಗೆ ಹೋದೆ, ಮುರುಘಾ ಮಠಗೆ ಹೋದೆ, ಡಾಕ್ಟರ್ ಶಿವಮೂರ್ತಿ ಮುರುಘಾ ಸೇನ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ಅಲ್ಲಿ ಕಿಡಿಗೇಡಿಗಳಿಂದ ನಾನು ಹೊರಗಡೆ ಬಂದೆ.